ಪ್ರೀತಿಯ ಮಕ್ಕಳೇ ಇಂದಿನ ಈ ತರಗತಿಯಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ 4ನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲದೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕರ್ನಾಟಕದ ಕಲಿಗಳ ಕುರಿತು ಚರ್ಚೆ ಮಾಡೋಣ ಈ ಯುದ್ಧಕ್ಕೆ ನೇರ ಕಾರಣ ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಆ ರಾಜ್ಯದ ರಾಜಿ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸುತ್ತಿದ್ದನು ಅಲ್ಲದೆ ಈ ರಾಜನು ಡಚ್ಚರಿಂದ ಆಯಕೋಟ ಮತ್ತು ಕಾಗನೂರು ಕೋಟೆಗಳನ್ನು ಪಡೆದುಕೊಂಡನು ಇದು ಮಂಗಳೂರು ಶರತ್ತುಗಳ ಒಂದು ವಿಷಯಕ್ಕೆ ವಿರುದ್ಧವಾಗಿತ್ತು ಬ್ರಿಟಿಷರು ಜನರಲ್ ಮೆಡೋಸನ್ ಅನ್ನು ಕಾರವಾರ ಕೊಯಮತ್ತೂರು ಮತ್ತು ದಿಂಡಿಗಲ್ ಮೊದಲಾದ ಪ್ರದೇಶಗಳನ್ನು ವಶಪಡಿಸುವತ್ತ ಕಳಿಸಿದರು ಆದೇಶದಂತೆ ಜನರಲ್ ಮೆಡೋಸನ್ನು ಈ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಅಲ್ಲದೆ ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸಿಕೊಂಡನು ತಿರುಚಿನಾಪಳ್ಳಿಯನ್ನು ಮುತ್ತಿ ಅದನ್ನು ಸಹ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತನ ಸೈನಿಕ ಕಾರ್ಯಾಚರಣೆಯು ಮುಂದೆವರಿಯಿತು ಈ ಒಂದು ಸಂದರ್ಭದಲ್ಲಿ ಲಾರ್ಡ್ ಕಾರ್ನ್ವಾಲಿಸನು ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡನು ಇದು ಯುದ್ಧದ ಗತಿಯನ್ನೇ ಬದಲಾಯಿಸಿತು ಲಾರ್ಡ್ ಕಾರ್ನ್ವಾಲಿಸನು ತುಂಬಾ ಚಾಣಾಕ್ಷ ಮತ್ತು ಅನುಭವಸ್ಥ ಗವರ್ನರ್ ಜನರಲ್ ಆಗಿದನು ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ ಹೊಸಕೋಟೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನತ್ತ ಮುನ್ನುಗ್ಗಿತು ಬೆಂಗಳೂರನ್ನು ವಶಪಡಿಸಿಕೊಂಡು ಕೋಟೆಯನ್ನು ಹಾಳುಗೆಡುವಿತು ಇದೇ ಒಂದು ಸಮಯದಲ್ಲಿ ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಂ ಮತ್ತು ಮರಾಠರ ನೆರವನ್ನು ಕೋರಿದನು ನಿಜಾಂ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರುವುದರಿಂದ ಯುದ್ಧ ಹೊಸ ತಿರುವನ್ನು ಪಡೆದುಕೊಂಡಿತು ಮರಾಠರು ಸವಣೂರು ಗಜೇಂದ್ರಗಡ ಲಕ್ಷ್ಮೀಶ್ವರ ಹುಬ್ಬಳ್ಳಿ ಪ್ರದೇಶಗಳನ್ನು ಬ್ರಿಟಿಷರಿಂದ ಪಡೆದುಕೊಂಡರು ಈ ಒಂದು ಯುದ್ಧದಲ್ಲಿ ಸಂಘಟಿತ ಸೈನ್ಯ ಒಂದೊಂದೇ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆ ಸಾಗಿತು ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಲಾಯಿತು ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಿದನು ಹಾಗೆ ಇದು ಆತನಿಗೆ ಅನಿವಾರ್ಯವೂ ಕೂಡವಾಗಿತ್ತು ಈ ಒಂದು ಒಪ್ಪಂದಕ್ಕೆ ಶ್ರೀರಂಗಪಟ್ಟಣದ ಒಪ್ಪಂದ ಎಂದು ಹೆಸರು ನೀಡಲಾಯಿತು ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧ ಇಲ್ಲಿಗೆ ಮುಗಿಯುವಂತಾಯಿತು ಈ ಒಂದು ಯುದ್ಧಕ್ಕೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಕೊನೆ ಎಂದು ಕರೆಯಲಾಯಿತು ಅಲ್ಲದೆ ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಟಿಪ್ಪು ಈ ಕೆಳಗಿನ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕಾಯಿತು ಅದರಲ್ಲಿ ಮುಖ್ಯವಾಗಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು ಎರಡನೇ ಷರತ್ತು 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಹಣವಾಗಿ ನೀಡಬೇಕಾಯಿತು ನಾಲ್ಕನೆಯದು ಈ ಹಣವನ್ನು ನೀಡುವವರೆಗೂ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಳಾಗಿ ನೀಡಬೇಕಾಯಿತು ಅಲ್ಲದೆ ಯುದ್ಧದ ಸಂದರ್ಭದಲ್ಲಿ ಸೆರೆಸಿಕ್ಕ ಬ್ರಿಟಿಷ್ ಸೈನಿಕರನ್ನು ಬಿಡುಗಡೆಗೊಳಿಸಬೇಕಾಯಿತು ಟಿಪ್ಪು ತುಂಬಾ ವಿಚಾರ ವಿನಿಮಯದ ನಂತರ ಒಂದು ನಿರ್ಧಾರಕ್ಕೆ ಬಂದನು ಹೇಗಾದರೂ ಮಾಡಿ ಈ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕೆಂಬ ತನ್ನ ಸಂಕಲ್ಪದಿಂದ ಮತ್ತೆ ಯುದ್ಧದ ತಯಾರಿ ನಡೆಸಿದನು ಅಲ್ಲದೆ ಭಾರತದಲ್ಲಿಯೇ ಅಲ್ಲದೆ ಭಾರತದಾಚೆಗೂ ಸಹ ಬ್ರಿಟಿಷರ ವಿರುದ್ಧ ಹೋರಾಡುವಂತ ರಾಜರುಗಳ ಒಕ್ಕೂಟಕ್ಕಾಗಿ ಹಾಗೂ ಸಹಾಯವನ್ನು ಪಡೆಯುವತ್ತ ಟಿಪ್ಪು ತನ್ನ ಗಮನವನ್ನು ಹರಿಸಿದನು ಇದರ ನಂತರ ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ತುಂಬಾ ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಒಂದು ಪ್ರಮುಖ ಸವಾಲೆಂದೇ ಪರಿಗಣಿಸಿದನು ಅಲ್ಲದೆ ಈ ಒಪ್ಪಂದದ ಅನ್ವಯ ಬ್ರಿಟಿಷರು ನೇತೃತ್ವದಲ್ಲಿನ ಮಿತ್ರಕೂಟಕ್ಕೆ ನೀಡಬೇಕಾಗಿದ್ದ ಭೂಪ್ರದೇಶಗಳು ಹಾಗೂ ಹಣವನ್ನು ಚಾಚೂ ತಪ್ಪದೆ ಸಲ್ಲಿಸಿ ಒತ್ತೆಯಾಳಾಗಿ ಕಳುಹಿಸಿಕೊಟ್ಟಿದ್ದ
ತನ್ನ ಇಬ್ಬರು ಮಕ್ಕಳನ್ನು ಹಿಂದಕ್ಕೆ ಕರೆಯಿಸಿಕೊಂಡನು ಅಲ್ಲದೆ ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದಿಸಿ ಆದರೆ ಬ್ರಿಟಿಷರು ಅದನ್ನು ಪುಷ್ಟೀಕರಿಸಲಿಲ್ಲ 1798 ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸಿದಂತ ಲಾರ್ಡ್ ವೆಲಸ್ಲಿ ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳನ್ನು ಗಮನಿಸಿದ್ದಲ್ಲದೆ ಇದನ್ನು ತುಂಬಾ ಸೀರಿಯಸ್ ಆಗಿ ನೋಡಿದಂತ ಲಾರ್ಡ್ ವೆಲಸ್ಲಿಯು ಹೇಗಾದರೂ ಮಾಡಿ ಟಿಪ್ಪುವನ್ನು ಹಣಿಯಬೇಕೆಂದು ನಿರ್ಧರಿಸಿದನು ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಹಾಗೂ ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲಸ್ಲಿ ಟಿಪ್ಪುನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಯನ್ನು ಬೆಳೆಸಿದವು ಅಲ್ಲದೆ ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಫ್ರಾನ್ಸಿಗೆ ಕಳಿಸಿದ್ದು ಬ್ರಿಟಿಷರ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿತು ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದೆ ತಮಗೆ ಮುಳುವಾಗಬಹುದೆಂಬ ಭಾವನೆಗಳು ಬ್ರಿಟಿಷರಲ್ಲಿ ಬೇರೂರಲ್ಪಟ್ಟವು ಹೊಸ ಷರತ್ತುಗಳನ್ನು ಒಳಗೊಂಡಿರುವ ಒಂದು ಒಪ್ಪಂದವನ್ನು ಟಿಪ್ಪು ಮೇಲೆ ಹೇರಲಾಯಿತು ಅದೇನೆಂದರೆ ಟಿಪ್ಪು ಅದನ್ನು ಅಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ಟಿಪ್ಪು ನಿರಾಕರಿಸಿದನು ಅದೇನೆಂದರೆ ಬ್ರಿಟಿಷರು ಟಿಪ್ಪುವಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ಮನವಿ ಮಾಡಿದರು ಇದನ್ನು ತಿರಸ್ಕರಿಸಿದ ಟಿಪ್ಪು ಬೇರೆ ವಿಧಿ ಇಲ್ಲದೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಿದ್ಧತೆಯನ್ನು ಆರಂಭಿಸಿದನು 1799 ರಲ್ಲಿ ಯುದ್ಧ ಆರಂಭವಾಯಿತು ಅಭೇದ್ಯವಾದ ಕೋಟೆಯನ್ನು ಬ್ರಿಟಿಷರು ಭೇದಿಸಿದಲ್ಲದೆ ಎರಡೂ ಸೈನ್ಯಗಳು ವೀರಾವೇಶದಿಂದ ಕಾದಾಡಿದರು ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799 ರಲ್ಲಿ ಯುದ್ಧದ ಒಂದು ಸ್ಥಳದಲ್ಲಿ ಟಿಪ್ಪು ಕೊಲ್ಲಲ್ಪಟ್ಟನು ಅನಂತರ ಬ್ರಿಟಿಷರು ಆತನ ಹಟ್ಟೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು ಅಲ್ಲದೆ ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಿದರು ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನವೆಂದು ಹೆಸರುವಾಸಿಯಾಯಿತು ಇನ್ನು ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕನ್ನಡಿಗರೆಂದರೆ ದೋಂಡಿಯ ವಾಗ್ ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಇವುಗಳಲ್ಲಿ ಸಶಸ್ತ್ರ ಬಂಡಾಯಗಳಾಗಿದ್ದವು ಅಲ್ಲದೆ ಈ ಸಶಸ್ತ್ರ ಬಂಡಾಯಗಳಲ್ಲಿ ಮುಖ್ಯವಾಗಿ ಮೂಡುವಂತ ನಾಯಕ ಎಂದರೆ ದೋಂಡಿಯ ವಾಗ್ ದೋಂಡಿಯ ವಾಗ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಎಂದೇ ಕರೆಯುತ್ತಿದ್ದರು ಮರಾಠಿಯಲ್ಲಿ ವಾಗ್ ಎಂದರೆ ಹುಲಿ ಎಂದರ್ಥ 1789 ರ ಸುಮಾರಿಗೆ ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿದ ದೋಂಡಿಯ ವಾಗ್ ಕಾಲಾನಂತರದಲ್ಲಿ ಸೇನಾನಾಯಕನಾದನು ಅಲ್ಲದೆ ಖಾಸಗೀಯವಾಗಿಯೂ ಸಹ ಒಂದು ಸೈನ್ಯವನ್ನು ಹೊಂದಿದ್ದನು ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಟಿಪ್ಪುವಿನೊಂದಿಗೆ ಮನಸ್ತಾಪದಿಂದಾಗಿ ಸರಮನೆ ಸೇರುವಂತಾಯಿತು ಅಲ್ಲದೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನ ನಂತರ ಬ್ರಿಟಿಷರು ಈತನ ಸೈನ್ಯ ದೊಡ್ಡದಾಗಿರಲಿಲ್ಲ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಅತೃಪ್ತ ಸೈನಿಕರು ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಯಗಾರರು ಮೊದಲಾದವರನ್ನು ಸಂಘಟಿಸಿ ಸೈನ್ಯವನ್ನು ಸುಸಜ್ಜಿತಗೊಳಿಸಿದನು ದೋಂಡಿಯ ವಾಗನು ಶಿವಮೊಗ್ಗ ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನವನ್ನು ನಡೆಸಿದನು ಆ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವೆಲಸ್ಲಿಯು ದೋಂಡಿಯ ವಾಗನ ಈ ಒಂದು ಹೋರಾಟವನ್ನು ಬಂಡಾಯವನ್ನು ಹತ್ತಿಕ್ಕಲು ತೀಕ್ಷ್ಣವಾದಂತ ಕ್ರಮಗಳನ್ನು ಕೈಗೊಂಡನು
ದೋಣಿಯ ವಾಹನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಲಾರ್ಡ್ ವೆಲಸ್ಲಿ ಹೋರಾಟ ನಡೆಸಿದನು ದೋಣಿಯ ತನ್ನ ನೆಲೆಯನ್ನು ಕಳೆದುಕೊಂಡು ಶಿಕಾರಿಪುರವನ್ನು ಬ್ರಿಟಿಷರ ವಶಪಡಿಸಿಕೊಂಡು ತರವಾಯ ದೋಣಿಯ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಯ ಕಡೆಗೆ ಪಲಾಯನಗೈದನು ಆಗ ನಿಜಾಮನು ಗುತ್ತಿಯನ್ನು ಮುತ್ತಿದ್ದಾಗ ಅನಿವಾರ್ಯವಿಲ್ಲದೆ ದೋಣಿಯ ಮರಾಠರ ಪ್ರದೇಶದತ್ತ ಓಡಿಹೋದನು ಮರಾಠರ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಧೃತಿಗೆಡದ ದೋಣಿಯ ವಾಗ ತನ್ನ ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ಮುಂದುವರೆಸಿದನು ಅನೇಕ ಅತೃಪ್ತ ಪಾಳೆಯಗಾರರು ದೋಣಿಯ ವಾಗನಿಗೆ ಪ್ರೋತ್ಸಾಹಿಸಿದರು ಅಲ್ಲದೆ ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನು ನೀಡಿದರು ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸವಣೂರು ರಾಣೆಬೆನ್ನೂರು ಕಿತ್ತೂರು ಮತ್ತು ಲೋಂಡಾ ಪ್ರದೇಶಗಳಲ್ಲಿ ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸಿತು ಅಲ್ಲದೆ ಶಿರಹಟ್ಟಿ ತನ್ನ ಸುಪರ್ದಿಗೆ ತೆಗೆದುಕೊಂಡ ಬ್ರಿಟಿಷ್ ಸೈನ್ಯ ದೋಣಿಯನ ಸೈನ್ಯದ ಅನೇಕ ಸೈನಿಕರನ್ನು ಹತ್ಯೆಗೈಯಿತು ದೋಣಿಯ ವಾಗನ ಅಂತ್ಯ ಲಾರ್ಡ್ ವೆಲಸ್ಲಿ ಆತನಿಗೆ ಅಂತ್ಯವನ್ನು ಹಾಡಲು ನಿರ್ಧರಿಸಿದನು ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಕೋರಿದ್ದಲ್ಲದೆ ಶಿಕಾರಿಪುರದ ಕೋಟೆಯನ್ನು ಪುನಂ ಗೆದ್ದುಕೊಂಡು ದೋಣಿಯನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸಿತು ತುಂಗಭದ್ರ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೋಣಿಯನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸುತ್ತಿದ್ದರು ಎಲ್ಲ ದಿಕ್ಕುಗಳಿಂದಲೂ ಬ್ರಿಟಿಷ್ ಸೈನ್ಯ ದೋಣಿಯ ವಾಗನ ಸೈನ್ಯವನ್ನು ಸುತ್ತುವರಿಯಿತು ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸಿ ನಿಜಾಂ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಣಿಯದ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೋನ್ಗಲ್ ಎಂಬ ಸ್ಥಳದಲ್ಲಿ ದೋಣಿಯ ವಾಗನನ್ನು ಹತ್ಯೆಗೈದರು ತಮ್ಮ ನಾಯಕನ ಹತ್ಯೆಯ ನಂತರ ಅಳಿದುಳಿದ ಸೈನಿಕರು ಚದುರಿದರಲ್ಲದೆ ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು ಇದು ದೋಣಿಯ ವಾಗನ ಹೋರಾಟವಾಗಿತ್ತು ಇನ್ನು ಕರ್ನಾಟಕದ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮುಖ್ಯವಾದ ಘಟ್ಟವೆಂದರೆ ಕಿತ್ತೂರಿನ ಬಂಡಾಯ ಕಿತ್ತೂರಿನ ಬಂಡಾಯದಲ್ಲಿ ವೀರರಾಣಿ ಚೆನ್ನಮ್ಮ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದ ಹೈದರ್ ಅಲಿ ಟಿಪ್ಪು ಮತ್ತು ಮರಾಠರ ಬಲಿಷ್ಠ ಪ್ರತಿರೋಧಕಗಳನ್ನು ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು ಅವುಗಳಲ್ಲಿ ಮುಖ್ಯವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಒಂದು ಕಾನೂನು ತುಂಬ ಪ್ರಮುಖವಾದದ್ದಾಗಿತ್ತು ಈ ಒಂದು ವಿಚಾರದಲ್ಲಿ ರಾಣಿ ಚೆನ್ನಮ್ಮಳು ತುಂಬ ಪ್ರಮುಖವಾದ ಹೋರಾಟವನ್ನು ನಡೆಸಿದರು ಕಿತ್ತೂರು ಬೆಳಗಾಂ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವ ಊರು ಕಿತ್ತೂರು ಸಂಸ್ಥಾನದ ಮಲ್ಲ ಸರ್ಜನ ಮರಣಾನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸತೊಡಗಿದಳು ಅಲ್ಲದೆ ಆತನ ಮರಣಾನಂತರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸಲು ಆರಂಭಿಸಿದನು ಆದರೆ ಆತನ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದ ಆಡಳಿತ ಅಧಿಕಾರಿಯಾಗಿ ಕಿತ್ತೂರನ್ನು ಮುಂದೆ ನಡೆಸುತ್ತಿದ್ದಳು ಶಿವಲಿಂಗ ರುದ್ರ ಸರ್ಜ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದನು ಇದರಿಂದಾಗಿ ಬ್ರಿಟಿಷರು ಆ ಸಂಸ್ಥಾನವನ್ನು ವಂಶಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನು ಪಡೆದುಕೊಳ್ಳುವಂತಾಯಿತು ಈ ಒಪ್ಪಂದ ಥಾಮಸ್ ಮುನ್ರೋನ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತು ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ರಾಣಿ ಚೆನ್ನಮ್ಮ ದತ್ತು ಪಡೆದು ಆಡಳಿತವನ್ನು ನಿರ್ವಹಿಸುತ್ತಿದ್ದರು ಇದೇ ಒಂದು ಸಂದರ್ಭದಲ್ಲಿ ಧಾರವಾಡದ ಕಲೆಕ್ಟರಾಗಿ ಥ್ಯಾಕರೆ ನೇಮಕಗೊಂಡನು ಅವನು ಬಾಂಬೆ ಗವರ್ನರ್ಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕನ್ನು ನೀಡುವುದನ್ನು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದನು ಕಿತ್ತೂರಿನ ಖಜಾನೆ ಕೋಟೆ ಸುಪರ್ದಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಚೆನ್ನಮ್ಮ ಥ್ಯಾಕರೆ ಈ ಪ್ರಯತ್ನವನ್ನು ವಿಫಲಗೊಳಿಸಲು ಯುದ್ಧ ಅನಿವಾರ್ಯವೆಂದು ಬಗೆದಳು
ಅಲ್ಲದೆ ಬ್ರಿಟಿಷರು ತಮ್ಮ ಸೈನ್ಯವನ್ನು ಸಿದ್ಧ ಮಾಡಲು ಆರಂಭಿಸಿದರು ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿ ಥ್ಯಾಕರೆ ಈ ಒಂದು ಹೋರಾಟದಲ್ಲಿ ಬಲಿಯಾದನು ಅಲ್ಲದೆ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದರಾದರು ಲೆಫ್ಟಿನೆಂಟ್ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು ಸೈನಿಕರು ವೀರಾವೇಶದಿಂದ ಹೋರಾಡಿ ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡ ಚನ್ನಮ್ಮನನ್ನು ಸೆರೆಹಿಡಿಯಲಾಯಿತು ಕಿತ್ತೂರು ಬ್ರಿಟಿಷರ ವಶವಾಯಿತು ಆದರೆ ಚನ್ನಮ್ಮ ಮತ್ತು ಅವಳ ಹಿಂಬಾಲಕರನ್ನು ಬೈಲು ಹೊಂಗಲ ಕೋಟೆಯಲ್ಲಿ ಇರಿಸಲಾಯಿತು ಚನ್ನಮ್ಮ ಮರಣ ಹೊಂದಿದರೂ ಇಂದಿಗೂ ಕೂಡ ನಾಡಿಗೆ ಅವಳು ಆದರ್ಶಪಾಯರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ದೋಂಡಿಯ ವಾಕ್ ಮತ್ತು ಕಿತ್ತೂರು ರಾಣಿ ಚನ್ನಮ್ಮ ಕುರಿತು ಚರ್ಚೆಯನ್ನು ಮಾಡಿದೆವು ಪರೀಕ್ಷಾರ್ಥವಾಗಿ ಕಿತ್ತೂರು ರಾಣಿ ಚನ್ನಮ್ಮ ಹಾಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕುರಿತು ಪದೇ ಪದೇ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗಾಗಿ ಈ ಒಂದು ವಿಷಯಗಳಿಗೆ ತಾವು ಹೆಚ್ಚಿನ ಒತ್ತನ್ನು ನೀಡಬೇಕೆಂದು ವಿನಂತಿ ಧನ್ಯವಾದಗಳು ಮಕ್ಕಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಸುರಪುರು ವೆಂಕಟಪ್ಪ ನಾಯಕ ಹಾಗೂ ಇನ್ನು ಹಲವು ಕರ್ನಾಟಕದ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟವನ್ನು ಕುರಿತು ಚರ್ಚೆ ಮಾಡೋಣ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಅಲ್ಲದೆ ರಾಯಣ್ಣ ವೀರಯೋಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ರಾಯಣ್ಣ ಭಾವಿಸಿದನು ಅಲ್ಲದೆ ಈತನ ಮನೆತನದವರು ಪರಂಪರೆಯಿಂದಲೂ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದ್ದಲ್ಲದೆ ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡಿದ್ದನು ಅಲ್ಲದೆ ಈತನ ಬಗ್ಗೆ ಮೌಖಿಕ ಆಕರಗಳು ಲಭ್ಯವಿದೆ ಅಲ್ಲದೆ ಇವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿ